ಅವರು ಕಾಲೇಜ್ ಮೆಟ್ಲು ಹತ್ತಿಲ್ಲ, ಆದರೂ ಟೆಕ್ನಾಲಜಿ ಅನ್ನೋದು ಅವರಿಗೆ ನೀರು ಕುಡಿದಷ್ಟೇ ಈಸಿ. ಅವರಿಗೆ ತಂತ್ರಜ್ಞಾನ ಸಂಬಂಧಿ ಪುಸ್ತಕಗಳ ಬಗ್ಗೆ ಅರಿವಿಲ್ಲ, ಆದರೂ ಆಧುನಿಕ ಕೃಷಿ ಪರಿಕರಗಳ ಆವಿಷ್ಕಾರ ನಿಂತಿಲ್ಲ. ಅವರು ಉನ್ನತ ಶಿಕ್ಷಣವನ್ನು ಪಡೆದೇ ಇಲ್ಲ, ಆದರೂ ಕೂಡ ಅವರಿಗೆ ಹತ್ತಾರು ಪ್ರಶಸ್ತಿಗಳು ಹುಡುಕಿಕೊಂಡು ಬರೋದು ತಪ್ಪಿಲ್ಲ. ಅಂಥ ಒಬ್ಬ ಸ್ಪೆಷಲ್ ವ್ಯಕ್ತಿಯ ಬಗ್ಗೆ ಇಲ್ಲಿದೆ ರಿಪೋರ್ಟ್. ನಾವು ನಿಮ್ಗೆ ಹೇಳ ಹೊರಟಿರೋ ವಿಶೇಷ ವ್ಯಕ್ತಿ ಇವರೇ ನೋಡಿ. ಇವರ ಹೆಸರು ಗಿರೀಶ್ ಭದ್ರಕುಂಡ ಅಂತ. ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಕೋರಾವರ ಗ್ರಾಮದವರು. ಇವರು ಆವಿಷ್ಕರಿಸಿರೋ ಸಾಧನಗಳಿಗೆ ಬಾಗಲಕೋಟೆ ತೋಟಗಾರಿಕೆ ವಿವಿ ಸಿಬ್ಬಂದಿ ಮನಸೋತಿದ್ದಾರೆ. ನಿಮ್ ಗೊತ್ತಾ, ಗಿರೀಶ್ ಓದಿರೋದು ಬರೀ 10th class ಮಾತ್ರ, ಆದ್ರೆ ಸಾಧನೆ ಎಲ್ಲರೂ ಮೆಚ್ಚುವಂತದ್ದು. ಆವಿಷ್ಕರಿಸಿರೋ ಸಾಧನಗಳು ರೈತರಿಗೆ ಉಪಯೋಗವಾಗುವಂತದ್ದು. ಗಿರೀಶ್ ಸಾಧನೆ ಕಂಡ ಏಂಜಲ್ ಗ್ಲೋಬಲ್ ಸೊಲ್ಯೂಷನ್ ಅನ್ನೋ ಕಂಪನಿ ಸಂಶೋಧಕ ಹುದ್ದೆ ದಯಪಾಲಿಸಿದೆ. ಅಂದಹಾಗೆ 16 ವರ್ಷದವನಿದ್ದಾಗ ಕೃಷಿಕನಾಗಿ ಕೆಲಸ ಆರಂಭಿಸಿದ್ದ ಗಿರೀಶ್ ತಮ್ಮ ಜಮೀನಿನಲ್ಲಿ ಬತ್ತಿದ ಬೋರ್ವೆಲ್ನಲ್ಲಿ ತಮ್ಮ ಬುದ್ಧಿಶಕ್ತಿಯಿಂದ ನೀರು ಬರೋ ಹಾಗೆ ಮಾಡಿದ್ರು. ಅಲ್ಲದೆ ಬೋರ್ವೆಲ್ನಲ್ಲಿ ನೀರಿನ ಹರಿವಿನ ಪ್ರಮಾಣ ತಿಳಿಯಲು ಸ್ಕ್ಯಾನರ್ ಸಂಶೋಧಿಸಿದ್ದಾರೆ. ಇದು ಮುಂದೆ ಕೃಷಿ ಸಂಬಂಧಿ 16 ಉಪಕರಣಗಳನ್ನು ಕಂಡುಹಿಡಿಯಲು ಸಹಕಾರಿಯಾಗಿದೆ. 6 ಎಕರೆ ಜಮೀನಿತ್ತು, ಅದರಲ್ಲೊಂದು ಬೋರ್ವೆಲ್ ಕೊರೆಸಿದೀವಿ. ಬೋರ್ವೆಲ್ ಕೊರೆಸಿದಾಗ ಅದರಲ್ಲಿ ನೀರು ಇರಲಿಲ್ಲ, ಬರಲಿಲ್ಲ. ಸ್ಟಾರ್ಟಿಂಗ್ ನೀರು ಬರಲಿಲ್ಲ ಅಣ್ಣ, ಬೇಜಾರಾಗಿ ನೀರು ಯಾಕೆ ಬರಲಿಲ್ಲ, ಎದಕ್ಕೆ ಬರಲಿಲ್ಲ, ಅದೇ ಒಂದು ಕ್ವೆಶನ್ ಮಾರ್ಕ್ ಆಯ್ತು ನಮಗೆ. ಅಲ್ಲಿ ಒಳಗಡೆ ಏನಿದೆ ನೋಡಬೇಕು ಅಂತ ಆವಾಗ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಗಿದ್ದು. ಅಲ್ಲಿ ಲೋಕಲ್ ಸಿಗ್ತಕ್ಕಂಥ ಕ್ಯಾಮ್ರಾಸ್, ಮೆಟೀರಿಯಲ್, ಸೆನ್ಸರು, ವೈರ ತೊಗೊಂಡು ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡಿದೆ. ಎಷ್ಟೊಂದು ಸರ್ತಿ ಫೇಲ್ಯೂರ್ ಆಯಿತು. ಒಳಗೆ ಪ್ರೆಷರ್ ಎಷ್ಟಿದೆ ತಿಳ್ಕೊಬೇಕಂತೇಳಿ ಗುರುತಾದಾಗ ಆವಾಗ ನಮಗೆ ಅಟ್ಲೀಸ್ಟ್ ಒಂದು ಆ್ಯಂಡ್ ಹಾಫ್ ಇಂಚ್ ನೀರು ಸಿಗ್ತದನ್ನೋ ಒಂದು ಕಾನ್ಫಿಡೆಂಟ್ ಸಿಗ್ತದೆ ಆ ಸ್ಕ್ಯಾನರ್ ಮುಖಾಂತರ. ಕೃಷಿಯ ಸಮಸ್ಯೆಗಳೇ ಗಿರೀಶ್ರ ಎಲ್ಲ ಆವಿಷ್ಕಾರಗಳಿಗೆ ಮೂಲ. ಅವರು ಮೊದಲು ಆವಿಷ್ಕಾರ ಮಾಡಿದ್ದು ಬೋರ್ವೆಲ್ ಸ್ಕ್ಯಾನರ್. ಉದ್ದವಾದ ವೈರ್ಗೆ ಕ್ಯಾಮರಾ ಕಟ್ಟಿ ಕೊಳವೆ ಬಾವಿಯೊಳಗೆ ಇಳಿಸಿ ನೀರನ್ನ ಅಳೆಯುವ ಸಾಧನ. 12 ಪ್ಯಾರಾಮೀಟರ್ ಸ್ಕ್ಯಾನ್ ಮಾಡಿ ನೀರು ಹರಿಯುವ ದಿಕ್ಕು, ಗುಣಮಟ್ಟ ಅಳೆಯುತ್ತೆ. ಕ್ಯಾಮರಾ ನೀರಿನ ಮಟ್ಟದ ಚಿತ್ರವನ್ನ ತೆಗೆದು ರವಾನಿಸುತ್ತೆ. ಈ ಮೂಲಕ ನೀರಿನ ಲಭ್ಯತೆ ಬಗ್ಗೆ ಮಾಹಿತಿ ದೊರೆಯುತ್ತೆ. ಗಿರೀಶ್ ಭದ್ರಕೊಂಡ ಅವರ ಕೃಷಿ ಸಾಧನಗಳು ರಾಷ್ಟ್ರಪತಿ ಭವನದಲ್ಲಿ ನಡೆದ ಇನೋವೇಷನ್ ಫೆಸ್ಟಿವಲ್ನಲ್ಲಿ ಪ್ರದರ್ಶನಗೊಂಡಿವೆ. ಇದರ ಜೊತೆಗೆ ಹಕ್ಕಿಗಳನ್ನ ಹೊಡೆದೋಡಿಸಲು ಬರ್ಡ್ ಲಿಫ್ಲರ್ ಸಾಧನ, ನೀರು ಉಳಿಸುವ ತಂತ್ರಜ್ಞಾನ ಸಾಧನ, ಸೆನ್ಸರ್ ಬೆಂಬಲಿತ ನೀರಾವರಿ, ಸನ್ಲೈಟ್ ಟ್ರ್ಯಾಕಿಂಗ್ ಇರಿಗೇಷನ್, ಟೆರೆಸ್ ಗಾರ್ಡನ್ ವಾಟರ್ ಮ್ಯಾನೇಜ್ಮೆಂಟ್, ಹೀಗೆ 10 ಹಲವು ಸಾಧನಗಳನ್ನು ಆವಿಷ್ಕರಿಸಿ ಹುಬ್ಬೇರಿಸುವಂತೆ ಮಾಡಿದ್ದಾರೆ. ಅವರು 10 ಹಲವಾರು ವಿಶೇಷವಾದಂಥ ಕಾರ್ಯಕ್ರಮಗಳನ್ನ ಇವತ್ತು ರೈತ ಕ್ಷೇತ್ರಕ್ಕೆ ನೀಡಿದ್ದಾರೆ. ಇಂಥ ಒಂದು ಪ್ರತಿಭೆಯನ್ನು ಯಾಕೆ ನಾವು ಗುರುತಿಸಿ ನಮ್ಮ ಒಂದು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಶೋಧನೆ ಚಟುವಟಿಕೆಗಳಿಗೆ ಇದನ್ನೂ ಸಹ ಒಂದು ಭಾಗವಾಗಿ ಅಳವಡಿಸ್ಕೊಂಡಿದ್ದೆ. ಆದರೆ ಎಲ್ಲೋ ಒಂದು ಕಡೆ ಬಹಳ ಕಡಿಮೆ ದರದಲ್ಲಿ ಉತ್ತಮವಾದಂಥ ದೇಶಿ ರೈತರಿಗೆ ಪೂರಕವಾದಂಥ ಒಂದು ತಂತ್ರಜ್ಞಾನವನ್ನು ನಾವು ಅಭಿವೃದ್ಧಿಪಡಿಸುವುದನ್ನ ಕಾರಣಕ್ಕಾಗಿ ಅವರನ್ನು ನಾವು ಇವತ್ತು ಸಂಪರ್ಕ ಮಾಡಿದ್ವಿ. ಇನ್ನು ಸರ್ಕಾರ, ಹಲವು ಸಂಘ ಸಂಸ್ಥೆಗಳು ಗಿರೀಶ್ರ ಸಾಧನೆಯನ್ನು ಗೌರವಿಸಿ ಸನ್ಮಾನಿಸಿವೆ. ಜೊತೆಗೆ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಪ್ರೈಸ್ಗಳು ಅರಸಿ ಬಂದಿವೆ. ಬರೀ SSLC ಓದಿದ ಹಳ್ಳಿ ಹೈತ ಹಗಾದ ಬುದ್ಧಿಮತ್ತೆಯಿಂದ ಎಲ್ಲರೂ ತಲೆದೂಗುವಂತೆ ಮಾಡಿರೋದು ನಿಜಕ್ಕೂ ಗ್ರೇಟ್ ಅಲ್ವಾ? ರವಿಮುಖಿ, TV9, ಬಾಗಲಕೋಟೆ.